அப்பா ஐயோ அப்பா அல்வா ಬಡಿ ನಿಮ್ ಗಾಳಿಪಟ ಹುಷಾರಾಗಿ ಇಟ್ಕೊಳ್ಳಿ, ನಾನು ನಿಮ್ ಪಟ್ಟನ ಕಟ್ ಮಾಡ್ತಾ ಇದ್ದೀನಿ. ನೀನು ಮೊದಲು ನಿನ್ ಗಾಳಿಪಟ ಉಳಿಸ್ಕೋ. ಲೋ ತುಷಾರ್, ನಿನ್ ಮೊದಲು ನಿಂದು ನೋಡ್ಕೋ. ಕಮಾನ್ ಸಮರ್ಥ್, ಕಮಾನ್ ಮಗ್ನೆ. ಕಟ್ಟಾಯ್ತು. ಅಯ್ಯೋ ಯಾರಾದ್ರೂ ತಡೀರಿ ಇವಳನ್ನ, ಇಲ್ದಿದ್ರೆ ಇವಳು ಈ ಏರಿಯಾದವರ ಪಟಾನೆಲ್ಲ ಕಟ್ ಮಾಡ್ಬಿಡ್ತಾಳೆ. ಕಟ್ ಮಾಡ್ತೀನಿ, ಎಲ್ರಿಗಿಂತ ಮುಂಚೆ ಆ ವಿಮ್ಲಾ ಪಟಾನ ಕಟ್ ಮಾಡ್ತೀನಿ. ನನ್ ಬೆನ್ ಹಿಂದೆ ಎಲ್ರ ಹತ್ರ ನನ್ ಬಗ್ಗೆ ಮಾತಾಡ್ತಾಳಲ್ಲ, ಇವತ್ತು ಅವಳಂಗ್ ಮಾಡ್ತೀನಿ. ಅಯ್ಯೋ ನನ್ ಮಹಾಪರಾಕ್ರಮಿ ಲಲಿತಾ ದೇವಿ, ಇದು ಹಬ್ಬ, ಯಾವ್ದೋ ಯುದ್ಧ ಅಲ್ಲ. ನನ್ ಪಾಲ್ಗಂತೂ ಯುದ್ಧನೇ. ನೀವು ನನ್ನ ಏಕಾಗ್ರತೆನ ಹಾಳು ಮಾಡ್ಬೇಡಿ, ನೀವು ದಾರ ಹಿಡ್ಕೊಳ್ಳಿ. ಸರಿ. ಏನ್ದನು, ಎಷ್ಟು ವರ್ಷದಿಂದ ನಿನಗೆ ಕಲಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಇವಾಗ ಮೀನುಗೂ ಬಂತು ಆದ್ರೆ ನಿನಗ್ ಬರ್ಲಿಲ್ಲ. ಇರ್ಲಿ ಬಿಡಿ, ನನ್ಗೇನ್ ಕಲಿಯೋದ್ ಬೇಕಿಲ್ಲ. ಅದು ಅಲ್ದೆ ನಾನ್ ನಿಮ್ ಲೇಡಿ ಲಕ್, ಸೊ ನೀವ್ ಗಾಳಿಪಟ ಹಾರಿಸಿ, ಇಲ್ಲ ಅಂದ್ರೆ ನನ್ ಲೇಡಿ ಲಕ್ಕೂ ಕೆಲ್ಸಕ್ ಬರಲ್ಲ. ಯಾಕೆ, ಏನಾಯ್ತು? ನನ್ನ ಕ್ಯೂಟ್ ಇಡಿಯಟ್, ನೀನು ಪಂದ್ಯನ ಗೆಲ್ತೀನಿ ಅಂತ ಹೇಳಿದ್ದೆ. ಈಗ 11,111 ರೂಪಾಯಿನ ನನ್ನ ಅಕೌಂಟ್ಗೆ ಜಮಾ ಮಾಡ್ಬಿಡಿ, ಬಡ್ಡಿ ಬಂದ್ಬಿಡುತ್ತೆ. ಅಯ್ಯೋ ಮತ್ತೆ ಪ್ರಯತ್ನ ಪಡು. ಒಂದ್ಸಲ ಸೋತ್ ಬಿಟ್ವಿ ಅಂದ್ರೆ ಅದರರ್ಥ ಮತ್ತೆ ಗೆಲ್ಲಕ್ ಆಗಲ್ಲ ಅಂತ ಅಲ್ಲ. ಹೋದ್ಸಲ ಏನ್ ತಪ್ಪು ಮಾಡಿದ್ಯೋ ಅದನ್ನ ಮತ್ತೆ ಮಾಡ್ಬೇಡ.